ಒಂದು 15 ದಿನ ಕುಡ್ದಾಗ ರೀ ಮೊಳಕಾಲು ನೋವು ಇದ್ವಲ್ಲ ಹೋಗಿ ಐತ್ರಿ ಅಂದ ಇನ್ನೊಬ್ರು ಇದು ಕಪ ಐತವ್ರಿ ಭಾಳ ಕೆಮ್ಮ ದಮ್ಮ ಕಪ ಕಡನೆ ನಿಂದ್ರಲ್ಗಾತಿಲ್ಲ ಹಿಂಗೆ ಹಿಂಗೆ ಬಾಗೇ ಮಾತಾಡ್ದ ಹಿಂಗೆ ಮಾತಾಡ್ತಿದ್ರು ಅವ್ರಿಗೇನಂದ ನಮ್ಮಲ್ಲೇ ಇಂಥದ್ದು ಐತಿಪ್ಪ ಮತ್ತು ನೀನು ನೋಡ್ತಿದ್ರು ನೋಡು ನಮ್ಗೆ ಗೊತ್ತಿಲ್ಲ ಬೀರಪ್ಪಣ್ಣವ್ರು ಕೊಟ್ಟರು ಹಿಂಗೆ ಆಯ್ತಾನೆ ಬೇಡ ನೀನು ನೋಡ್ತಿದ್ರು ನೋಡು ಆಯ್ತೇಣ ಅಂತ ಹೇಳ್ಕೊಂಡು ಬಂದು ಒಯ್ದ ನಾವು ಒಯ್ದು ಇದ್ರದ್ದು ಮೂರೆಲಿ ಡೈಲಿ ಮೂರೆಲಿ ಅಂದಲ್ಲಿ ಆರು ಸೋಗಿ ಎತ್ತೈತಿ ಅದ್ರದ್ದು 4 ಎಲಿ 2 ಗಿಲಾಸ್ ನೀರಿನಾಗ ಹಾಕಿ ಕಳ 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 ಕುದ್ದಿಸಿ ಒಂದು ಗಿಲಾಸ್ ಉಳ್ಯಾನ ಕುಡ್ದಾನ್ರಿ 100% ಕಮ್ಮಾಗ್ಯದ ನೋಡಿ 15 ದಿವ್ಸನಾಗ ಕೆಮ್ಮದಮ್ಮ ಟಿ ಬಿ ಅದಂದಿರೋನಿ ಅದು ಎಲ್ಲ ಕಡಿಮೆ ಆಗಿ ಅಗದಿ ಎಡ್ಡು ಕೈ ಹಿಂಗೆ ಜೋರ್ಸಿ ಹೇಳಾಕತ್ತಾನ ಬೀರಪ್ಪನವಾಗ ನನಗೆ 100% ಸ್ವಲ್ಪ ಐತ್ರಿ ಇನ್ನಂತು ನೀ ಯಾವಾಗ ಬೇಕಾದವ ನಿಮ್ಗೆ ಕುಲ್ಲಾನೆ ಅದು ಬರಾನ ತೊಗೊಂಡು ಹೋಗತ್ತೇಳಿ ನಾನು ಇದಕ್ಕೆ ಸಂಡಿ ಕುಂಬಳ ಅಂತೀವಿ ನಾವು ಇದು ಕಿಲಸಾದು ಉಸುಲು ಸಿಕ್ಕಿರ್ತಾವಲ್ಲ ಆ ಉಸುಲು ಸಿಕ್ಕರೆ ಅದು ಇದು ಕುದ್ದಿಸಿ ಇದ್ರದ್ದು ಚಾ ಕುಡ್ದಂಗೆ ಕುಡಿದ್ರೆ ಅದು ಉಸುಲು ಸಿಕ್ಕದ್ದು ಹೋಗ್ತದೆ ಮತ್ತು ದನಗಳಿಗೆ ಕುದ್ದಿಸಿ ಹಾಕ್ತಾರೆ ಇದು ಚಾ ಮಾಡ್ಬೇಕ್ರಿ ಇದ್ರಲ್ಲಿ 8 ಬಾರಿ ಚಾ ತತ್ತೀರಿ ಚಾಪತಿ ಇಲ್ಲೇ ಇದೇ ಒಂದು 4 ಎಲೆ ಎರಡು ಹಿಂಗೆ ಸುಳ್ಳಿ ಸುತ್ತಿ ಹೋಗಿ ಚಾ ಕುದ್ದಿಸಿ ಚಾ ಮಾಡಬೇಕು ಈಗ ಚಾ ಮಾಡಿಸ್ತೀನಿ ಇದ್ರಲ್ಲಿ ನೀವು ನೋಡಾಕತ್ತೀರಿ ನೀವು ಅಲ್ಲಿಂದ ಬದನೆ ಒಳಗೆ ಬಿಳಿ ಬದನೆ ಗಿಡ ಅದಾರಿ ನಮ್ಮದು ಬೆಟ್ಟದ ಬದನೆ ಬಿಳಿ ಹೂವಿಂದು ಎಷ್ಟೋ ಜನ ಹುಡುಕ್ಯಾಡಕತ್ತಾರ ಎಲ್ಲೆಲ್ಲೋ ನಾ ಅಟ್ಟು ಕುಡ್ತಾ ಇಟ್ಟು ಕುಡ್ತಾ ಎಲ್ಲೇ ಅದಾನೋ ನಮಗೆ ನೋಡ್ರಿ ತೋರಿಸಿ ಅತ್ತಾರ ನಮ್ಮಲ್ಲಿ ಬಿಳಿ ಬದನೆ ಐತಿ ಅದು ಸಣ್ಣ ಕಾಯಿ ಆಗ್ತಾವ ದ್ರಾಕ್ಷಿ ಹಂಗೆ ಬಿಳಿ ಹೂವು ಆಗ್ತದ ಅದು ತೋರಿಸ್ತೀನಿ ಅದು ಭಾಳ ಔಷಧ ಸಸ್ಯ ರೀ ಜವಾರಿ ಅಂಜೂರ ನೋಡ್ರಿ ಭಾಳ ರುಚಿ ಐತಿ ಅಂಜೂರ ಹಾಂ ಅಂಜೂರ ದೇಶಿ ಪುನಃ ವೆರೈಟಿ ಬರ್ತೈತೆ ಆದರೆ ಅದು ಸೊಪ್ಪು ಬರ್ತೈತ್ರಿ ಭಾಳ ಹಾಂ ಇದು ಭಾಳ ರುಚಿ ಬರ್ತೈತ್ರಿ ಶುಗರ್ದಾಗೊತ್ತಿಲ್ಲ ಕಾಣಿಸ್ತಾರೆ ಅದಕ್ಕೆ ಇದು ಮೀಡಿಯಮ್ ರುಚಿ ಬರ್ತೈತ್ರಿ ಕ್ವಾಲಿಟಿ ಇರ್ತೈತಿ ಸ್ನೇಹಿತರೆ ಎಲ್ಲರಿಗೂ ನನ್ನ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನಿಂಬೆ ಗಿಡಕ್ಕೆ ಬಂದಂಥ ರೋಗದ ಬಗ್ಗೆ ಅದರ ನಿವಾರಣೆ ಯಾವ ರೀತಿ ಮಾಡಬೇಕು ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇಂದಿನ ವಿಡಿಯೋದಲ್ಲಿ ನಮ್ಮ ಬೀರಪ್ಪಣ್ಣವರ ತೋಟದಲ್ಲಿ ಇರ್ತಕ್ಕಂಥ ಔಷಧೀಯ ಸಸ್ಯಗಳು ಯಾವ ರೀತಿಯಾಗಿ ಮಾನವನ ರೋಗಕ್ಕೆ ಎಲ್ಲ ಹೆಲ್ಪ್ಫುಲ್ ಆಗ್ತೈತಿ ಇದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ಯಾರು ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿರಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ರಿ ಔಷಧಿ ಸಸ್ಯಗಳು ಯಾವ್ಯಾವ ರೀತಿ ಅದಾವೆ ನಮಗೆ ಗೊತ್ತಿಲ್ಲಾರ್ದಂಥ ಫಾರಿನ್ದಾಗ ಯೂಸ್ ಮಾಡುವಂಥ ಸಸಿಗಳೆಲ್ಲ ಇಲ್ಲಿ ತಂದು ನೆಟ್ಟಿದ್ದಾರೆ ಇವರೊಬ್ಬರು ಕೂಡ ಪ್ರಗತಿಪರ ರೈತರು ಯಾರೇ ರೈತರ ಮಕ್ಕಳಿದ್ದಾರೆ ಎಲ್ಲರೂ ನೋಡಿ ನಿಮಗೊಂದು ಮಾದರಿ ಆಕೈತಿ ಈ ಒಂದು ಅಜ್ಜರ ತೋಟಕ್ಕೆ ನಾವು ಬಂದಿವಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ್ದ್ರಿ ಗಿಡ ಇದು ನೋಡ್ರಿ ಅಮೃತ ನೋನಿ ಎಲ್ಲ ಕಡೆ ಟಿ ವಿ ಒಳಗೆ ಅಡ್ವರ್ಟೈಸ್ ಕೇಳಿದ್ದೇವೆ ನಾವು ಅಮೃತ ನೋನಿ ದಿ ಪ್ಲೇಸ ಆ ಪ್ಲೇಸ ಯಾವ್ಯಾವ ಪ್ಲೇಸ್ ಹತ್ತಾರಿ ಅದು ಕೇಳಿಕಿಂದ ನಾನು ಅಮೃತ ನೋನಿ ಗಿಡನೇ ಹಚ್ಚೀನಿ ಅದು ಅಮೃತ ನೋನಿ ಗಿಡ ಹಚ್ಚಿದ್ರೆ ಕಾಯಿ ಗಿಡ ಮುರಿಯಂಗಾಗ್ಲಿಕ್ಕತ್ತ ನೋಡ್ರಿ ಈಗ ಕಾಯಿ ಎಷ್ಟದ ನೋಡ್ರಿ ಈಗ ಎಲ್ಲ ಫುಲ್ ಕಾಯಿನೇ ಔಷಧಿ ಸಸ್ಯ ಅಲ್ರಿ ಇದು ಹೌದ್ರಿ ಭಾಳಷ್ಟು ಔಷಧ ಇದು ಇದು ನಾವು ಈಗ ನಮ್ಮ ಮಂದಿಗೆ ಅಂತ ಕೊಡಂಗಿಲ್ಲ ನಾವು ಔಷಧ ನಮ್ಮಲ್ಲಿ ಐತಿ ಒಂದು 100 ನಮೂನಿ ಆಯುರ್ವೇದಿಕ್ ಗಿಡಗಳು ಹಚ್ಚೀನಿ ನಾನು ಹಚ್ಚೀನಿ ಯಾರು ಕೇಳ್ತಾರೆ ಏನಾರೇ ಈಗ ಟಿ ವಿ ಮೊಬೈಲ್ ನಮ್ಮ ಯೂಟ್ಯೂಬ್ನಾಗ ನೋಡಿದವು ಅಣ್ಣವ್ರ ನಿಮ್ಮಲ್ಲಿ ಇಂಥ ಗಿಡ ಐತೆ ಅಂತ ರೀ ನಮ್ಗೆ ಔಷಧಕ್ಕೆ ಬೇಕಾಗ್ಯದ ಅಂದ್ರೆ ಫ್ರೀ ಆಗಿ ಕೊಡ್ತೀನಿ ಯಾರಿಗೆ ರೊಕ್ಕ ತೊಗೊಂಡು ಕೊಡಂಗಿಲ್ಲ ನಾ ಔಷಧ ಕೊಡೋವಾಗಲ್ಲ ನಾವು ನಾಟಿ ವೈದ್ಯರು ಅಲ್ಲ ಏನ್ರಿ ಒಟ್ಟು ನಮ್ಮಲ್ಲಿ ಗಿಡ ಬೆಳೆಸಬೇಕಾಗ್ಯದ ಬೆಳೆಸಿವು ಒಂದು 100 ನಮೂನಿ ತೋರಿಸ್ತೀನಿ ನಿಮ್ಗೆ ಅಂದಾಜು ಗಿಡ ಅವು ಯಾರ್ಯಾರು ಯಾವ ಔಷಧಕ್ಕೆ ಬರ್ತದ ತಗ ಯಾರಿಗೆ ಏನು ಬೇಕಾಗ್ತದ ಕೇಳ್ತಾರ ಅವ್ರು ಕೇಳಿದ್ರೆ ಇಂಥಲ್ಲ ಐತಿ ವೈಯಿರ್ತೀವಿ ಇದು ಅಮೃತ ನೋನಿ ಮನುಷ್ಯನಿಗೆ ಯಾವ ರೀತಿ ಹೆಲ್ಪ್ ಆಗ್ತೈತ್ರಿ ಇದು ಭಾಳ ನಮೂನಿ ಆಗ್ತದೆ ಇದು ನಮ್ಮ ಮನೆಯಾಗ ಸ್ವತಃ ನಮ್ಮ ತಮ್ಮನ ಹೇಳ್ತಿ ನಾವು ಹಿಂಗೆ ನಿಮ್ಗೆ ಮುಂದೆ ಹೇಳೋದು ಕೇಳಿ ಅವ್ರು ಒಯ್ದು ಮನೆಯಾಗೆ ಕುದ್ದಿಸಿ ದಿನಾ ಒಂದು ಕಾಯಿ ಕುದ್ದಿಸಿ 2 ಗಿಲಾಸ್ ನೀರು ಹೋಗಿ 1 ಗಿಲಾಸ್ ಆಗತ್ತಾನ ಕುದಿಸ ಅಂಟ್ರಿಸ ಕಾಯಿಸಿ ಕಾಯಿನೇ ಆಗೋದು ಕುದ್ದಿಸಿ ಸೋಸಿ ಕುಡ್ದಾರಿ ಅವರು ಸೋಸಿ ಕುಡಿದ್ರೆ ಒಂದು 15 ದಿನ ಕುಡ್ದಾರಿ ಮೊಳಕಾಲು ನೋವು ಇದ್ವಲ್ಲ ಹೋಗಿ ಐತ್ರಿ ಅಂದ ಇನ್ನೊಬ್ಬರು ಇದು ಕಪ ಐತವ್ರಿ ಭಾಳ ಕೆಮ್ಮ ದಮ್ಮ ಕಪ ಕಡನೆ ನಿಂದ್ರಲ್ಗಾತಿಲ್ಲ ಹಿಂಗೆ ಹಿಂಗೆ ಬಾಗೇ ಮಾತಾಡ್ದ ಹಿಂಗೆ ಮಾತಾಡ್ತಿದ್ರು ಅವ್ರಿಗೇನಂದ ನಮ್ಮಲ್ಲೇ ಇಂಥದ್ದು ಐತಿಪ್ಪ ಮತ್ತು ನೀನು ನೋಡ್ತಿದ್ರು ನೋಡು ನಮ್ಗೆ ಗೊತ್ತಿಲ್ಲ ಬೀರಪ್ಪಣ್ಣವ್ರು ಕೊಟ್ಟರು ಹಿಂಗೆ ಆಯ್ತಾನೆ ಬೇಡ ನೀನು ನೋಡ್ತಿದ್ರು ನೋಡು ಆಯ್ತೇಣ ಅಂತ ಹೇಳ್ಕೊಂಡು ಬಂದು ಒಯ್ದ ನಾವು ಒಯ್ದು ಇದ್ರದ್ದು 3 ಎಲಿ ಡೈಲಿ 3 ಎಲಿ ಅಂದಲ್ಲಿ 6 ಸೋಗಿ ಎತ್ತೈತಿ ಅದ್ರದ್ದು 4 ಎಲಿ 2 ಗಿಲಾಸ್ ನೀರಿನಾಗ ಹಾಕಿ ಕಳ 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 ಕುದ್ದಿಸಿ 1 ಗಿಲಾಸ್ ಉಳ್ಯಾನ ಕುಡ್ದಾನ್ರಿ 100% ಕಮ್ಮಾಗ್ಯದ ನೋಡಿ 15 ದಿವ್ಸನಾಗ
ಕೆಮ್ಮದಮ್ಮ ಟಿಬಿ ಅದಂದಿರೋನಿ, ಅದು ಎಲ್ಲ ಕಡಿಮೆ ಆಗಿ ಅಗದಿ ಎಡ್ಡು ಕೈ ಹಿಂಗೆ ಜೋಡಿಸಿ ಹೇಳಕತ್ತಾನ. ಬೀರಪ್ಪನವಾಗ ನನಗೆ 100% ಸ್ವಲ್ಪ ಐತ್ರಿ, ಇನ್ನಂತು ನೀ ಯಾವಾಗ ಬೇಕಾದಾಗ ಹೋಗಿ ನಿಮ್ಗೆ ಕುಲ್ಲಾನೆ ಅದು ಬರಾನ ತೊಗೊಂಡು ಹೋಗತ್ತೇಳಿ. ನಾ ಹೆಂಗೆ ಕೊಡ್ತೀನಿ? ಇದು ಕೆಮ್ಮದಮ್ಮ ಕಪ್ಪಕಾಯಿ ಎಲೆ ಕುದಿಸಿದ್ರಿ, ಕಾ ಮೊಳಕಾಲು ನೋವು ಏನಿದ್ದುದಕ್ಕ ಇವು ಕಾಯಿನೇ ಕುದಿಸಿ ಏನು ಗೊತ್ತಿಲ್ಲ ನನಗೆ. ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ತೊಗೊಂಡಾರಿ ಒಟ್ಟ, ಅವು ಕಮ್ಮಿ ಆಗ್ಯದ ತಿಳಿಯ ಅವು. ಒಂದೇ ಗಿಡ ಐತ್ರಿ ಸುಮ್ಮನೆ ನಾನು ಇದು ಭಾಳ ಟಿ ವಿ ಒಳಗೆ ಅಡ್ವರ್ಟೈಸ್ ಕೇಳಕತ್ತಿದ್ದ ನೋಡೋಣ ಅಂತೇಳಿ ಒಬ್ರಿಗೆ ಆರ್ಡರ್ ಆತಲ್ರಿ. ಕಲಿಮ್ಯಾಗ ಆಗಿನ ಯಾವಲ್ರಿ ಇವು? ನಾವು ಮಾಡಿಲ್ರಿ, ಇಲ್ಲಿ ತರ್ಸ್ಯಾರ ಒಬ್ರು ಅಗಿ ಹೋಯ್ತಿವಿ ರೇಟ್ ಬೇಕಾದ ಡಗಿ ಅವ. ಮತ್ತು ಈಗ ಇವು ಕಾಯಿ ಹಣ್ಣಾಗಿ ಬೀಳಕತ್ತಾವ್ರಿ, ಇದ್ರದ್ದು ಬೀಜ ತೊಗೊಂಡು ನಾನು ಅಗಿ ಹಾಕಕತ್ತೀನಿ ನೋಡ್ಬೇಕ್ರಿ ಈಗ ನಾಡ್ತಾವ ಇಲ್ಲ. ಇದು ಹಣ್ಣಾಗಿ ಐತ್ರಿ ಒಡಿಗಲ್ ಕಾಯಿ ನೋಡ್ರಿ, ಹಿಂಗೆ ಬೀಜ ಐತೆ ಒಳಗೆ. ಹಾಂ ರೀ, ಹಾಂ ಇದು ಮತ್ತು ಬೀಜ ಅದ ಅಂದ್ರೆ ಬೀಜ ನಾಟ್ಲಾರ್ದ ಹೆಂಗೆ ಇರ್ತದೆ ನೋಡ್ರಿ, ಈಗ ಫುಲ್ ಬೀಜ ಐತಿ. ಹಾಂ ಅದಕ್ಕೆ ಈಗ ಇದು ನಾಟ ಬಿಸಿಲಿಗೆ ಒಣಗಬೇಕ್ರಿ, ಒಣಗಬೇಕಲ್ರಿ ಬೂದಿ ಹಚ್ಚಿ ತಿಕ್ಕಿ ಒಂದು ಏನು ಸುಮ್ಮಟ್ಟೆ ಸುಗಂಧ ಅದು ವಾಸ ಅದ, ಇದೇನು ಕೆಟ್ಟ ವಾಸಿಲ್ಲ ಏನಿಲ್ಲ, ಚಂದ ಐತಿ. ಒಂದು ಟೈಪ್ ತಂಬಾಕು ನಂಗೆ ಕಾ ಒಂದು ಸ್ವಲ್ಪ ಕಾಟ್ ಟೈಪ್ ಬರ್ತದೆ, ಚಲೋ ಐತ್ರಿ ವಾಸ. ಅದು ನೋಡ್ಬೇಕ್ರಿ ಈಗ ಹೆಂಗೆ ಆಗ್ತದೆ, ಈಗ ನಾವು ಅರೇ ಹಿಂಗೆ ಮಾಡಾಕತ್ತೀವು. ಇದು ಔಷಧ ಸಸ್ಯನೆ, ಇದಕ್ಕೆ ಅಶ್ವಗಂಧ ಅಂತ, ಅಶ್ವಗಂಧ ಇದು ಭಾಳ ಔಷಧಕ್ಕೆ ಬರ್ತದೆ ಹೇಳ್ತಾರೆ. ಭಾಳ ಅಂದ್ರೆ ಭಾಳ ಔಷಧಕ್ಕೆ ಬರ್ತದ, ಕಾಯಿನೂ ಆಗ್ತದೆ, ಬೀಜನೂ ಆಗ್ತದೆ, ತಪ್ಲನೂ ಆಗ್ತದೆ, ಬಡ್ಡೆ ಗೆಣಸಿನಂಗೆ ಗಡ್ಡೆ ಆಗ್ತದೆ. ಹಾಂ ಅದು ಬಡ್ಡಿ ತೊಗೊಂಡು ಸಣ್ಣ ಕಟ್ ಮಾಡಿ ಅದು ಇನ್ನೂ ಒಂದು 2-3 ಬೇರು ತೋತಾರೆ. ಇದು ಒಂದು ಅಂದ ಇಲ್ಲಿ ಇದು ಅದ್ರಿ ಏನೇನು ಆದಾವೆ ಇವು 2-3 ಕೂಡಿಸಿ ತೋತಾರಿ. ಬಟ್ ನಾವು ಔಷಧ ಸಸಿಗಳು ಏನವ ಬೆಳೆಸಾಕತ್ತೀವಿ ನಾವು. ಇದು 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 ಐತ್ರಿ ಏನು ಗುಲ್ಗಂಜಿ, ಬಿಳಿ ಗುಲ್ಗಂಜಿ ಐತ್ರಿ. ಒಂದು 5 ಜಾತಿ ಗುಲ್ಗಂಜಿ ಅದಾವೆ ನಮ್ಮಲ್ಲಿ, ಕರಿ ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಹಳದಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿ ಇಲ್ಲಿ ಅದಾವ್ರಿ, ಬೇರೆ ಅದಾವ್ರಿ. ಇದು ಗುಲ್ಗಂಜಿ ಐತ್ರಿ, ಇದು ಬಿಳಿದ ಐತ್ರಿ, ಎಲ್ಲ ಫುಲ್ ಕಾಯಿ ಅದಾವೆ ನೋಡ್ರಿ. ಈಗ ಇಲ್ಲಿ ಈಗ ಈ ಕಡಿಬೇರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಈ ನಮೂನಿ ಒಡೆದಾವ ಒಳಗೆ ಫುಲ್ ಕಾಳವ ಸ್ವಲಿ ನೋಡ್ರಿ. ಈಗ ಇವು ಈ ಒಳಗೆ ಪೂರ ಈಗ ನೋಡ್ರಿ ಅಲ್ಲಿ ಎಲ್ಲ ಕಾಯಿ, ಈಗ ಅಲ್ಲಿ ಅದೆಲ್ಲ ಕಾಯಿ ಪೂರ ಈಗ ಗುಂತಿ ಗುಂತಿ ಆಗ್ಯಾವ ನೋಡ್ರಿ ಹಸಿಕಾಯಿ. ಅಂದ ಇದ್ರೊಳಗೆ ಇದು ಶಂಖ ಪುಷ್ಪ ಆಗ್ತದ ರೀ, ಬಿಳಿ ಶಂಖ ಪುಷ್ಪ, ಬಿಳಿ ಶಂಖ ಪುಷ್ಪ ಐತಿ, ನೀಲಿ ಶಂಖ ಪುಷ್ಪ ಐತಿ. ಅಂದ ಇನ್ನೊಂದು ಆರೆಂಜ ಅದು ಐತ್ರಿ, ಪಿಂಕ್ ಅತ್ತಲ್ಲ ಅದು ಪಿಂಕ್ ಅಲ್ಲ ಅದು ಒಂದು ಐತಿ. 3 ಶಂಖ ಪುಷ್ಪ ಅದಾವ ಅದರಿಂದ ಇದು ಬರೀ ಇಲ್ಲಿ ಇದು ನೋಡ್ರಿ ಖಂಡಿಕಿ ಮಂಗಳೂರಿ ಅಂತಾರೆ ಇದಕ್ಕೆ, ಖಂಡಿಕಿ ಮಂಗಳೂರಿ ಹಿಂಗೆ ಖಂಡಿ 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 ಇರ್ತೈತ್ರಿ, ಹಿಂಗೆ ತಪ್ಪಲನೇ ಇರೋಂಗಿಲ್ಲ. ಎಲ್ಲಿ ಹೋಗೈತ್ರಿ ಇದು? ಒಂದು 40 ಫುಟ್ ಹೈಟ್ ಹೋಗ್ಯದ ನೋಡ್ರಿ, ಹಿಂಗೆ ಎಲ್ಲ ಒಳಗೆ ಹೈದು ಮ್ಯಾಲೆ ಹೋಗ್ಯದ. ಖಂಡಿಕಿ ಮಂಗಳೂರಿ ಅಂತಾರೆ ಈಗ ಇಲ್ಲಿ ಎಲ್ಲ ಬಂದೈತೆ ನೋಡ್ರಿ ಹಿಂಗೆ ನೋಡ್ರಿ ಹಿಂಗೆ ಖಂಡಿಕಿ ಮಂಗಳೂರಿ ಅಂತಾರೆ. ಇದು ಈ ಖಂಡಿಕಿ ಹುಣ್ಣು ಆಗ್ತಾವಲ್ರಿ, ದವಾಖಾನಿಗೆ ತೋರಿಸಿ ಆಪ್ರೇಷನ್ ಮಾಡೋದು ಅದು ಮಾಡೋದ್ರೆ ಬಟ್ ಅದು ಹಿಂಗೆ ಡೊಂಕಿ ಆಗ್ಯಾವ. ಇದು ಬರೇ ಜಜ್ಜಿಕ್ಕಿಂದ್ರೆ ಸರಿಯಾಗಿ ಹಿಂಗೆ ಕಟ್ಟಿ ಮ್ಯಾಲೆ ಅರಿವಿ ಸುತ್ತಿದ್ರೆ 3 ದಿನದಾಗ ಅದು ಖಂಡಿಕಿ ಹುಣ್ಣು ನಿವಾರಣೆ ಆತ. ಹಾಂ ಖಂಡಿ ಕುಣ್ಣ ಬಟ್ಟಿಗೆ ಏನು ಖಂಡಿ ಕುಣ್ಣ ಆತದಲ್ಲ ಅದು ಹೋಗ್ತೈತೆ ನೋಡ್ರಿ. ಇದು ಐತ್ರಿ, ಆಮೇಲೆ ಇದು ಐತ್ರಿ ಏನು ಇದು ಬೆಳ್ಳುಳ್ಳಿ ಸ ತಪ್ಪಲತ್ತೈತ್ರಿ, ಬೆಳ್ಳುಳ್ಳಿ ರೀ ಇದು ನೋಡ್ರಿ. ಇದು ಬೆಳ್ಳುಳ್ಳಿ ನೋಡ್ಬೋದು ಸರ, ಬರ್ರಿ ನಿಮಗೆ ತಿನ್ನಕ್ಕೆ ಕೊಡ್ತೀನಿ ಬರ್ರಿ. ಇದು ಇಚ್ಚಿಗಡೆ ಬರ್ರಿ, ಒತ್ತಾಡಿ ಬರ್ರಿ ಅಲ್ಲ, ಇದು ತಿನ್ನ್ರಿ ಒಂದೊಂದು ತಪ್ಪಲ ತಿನ್ನ್ರಿ ನೀವು. ಹಾಂ ಮನೆ ತಿನ್ನ್ರಿ, ಈಗ ತಿನ್ನ್ರಲ್ಲ ತಿನ್ನ್ರಿ ತೋರಿ, ಈಗ ತೋರಿ ಯಾರು ತಿನ್ನ ತಿನ್ನ್ರಿ ಇನ್ನೊಂದು ನೋಡ್ರಿ ತಿನ್ನ್ರಿ ಎಲ್ಲರೂ ತಿನ್ನ್ರಿ ತಿನ್ಬೋದು ಕರ ಕರ ಫುಲ್ ತಿನ್ನ್ರಿ. ಇದು ಮೆಣಸು ಐತ್ರಿ, ಕಾಳು ಮೆಣಸು. ಹಾಂ ರೀ ಕಾಳು ಮೆಣಸು ಐತ್ರಿ, ಏಲಕ್ಕಿ ರೀ, ಏಲಕ್ಕಿ ಐತಿ. ಅಲ್ಲಿಂದ ಜಂಡು ಬಾಂಬ್ ಐತಿ, ಜಂಡು ಬಾಂಬ್ ಅಂದ್ರೆ ಭಾಳ ಪ್ಯೂರ್ ಐತಿ, ತೋರಿಸ್ತೀನಿ ನಿಮಗೆ ಜಂಡು ಬಾಂಬ್ ರೀ. ಯಾಕ್ರಿ ನೀವು ತಿನ್ನಲಿಲ್ಲ? ಫುಲ್ ತಿನ್ನ್ರಿ, ಎಲ್ಲ ಬಳ್ಳಿ ವಾಸ ಆಗ್ತದೆ. ಆಗ್ಲಿಲ್ಲರಿ ಮತ್ತೆ ಇದ್ರ ಮೇಲೆ ಅದು ಹೋಗಂಥದ್ದು ಕೊಡ್ತೀನಿ, ಎಲ್ಲ ಹೋಗಿ ಒಟ್ಟು ತಿಂದು ಪೂರ ನಿಲ್ಲಾಗಂಥದ್ದು ಕೊಡ್ತೀನಿ ಲಾಸ್ಟಿಗೆ ತಿನ್ನ್ರಿ, ಏನು ತಪ್ಪಿಲ್ಲ. ಆಮೇಲೆ ಇದು ನೋಡ್ರಿ, ಇದು ಕೆಂಪು ತುಳಸಿ, ಕೆಂಪು ತುಳಸಿ
ಕೆಂಪು ತುಳಸಿ ಐತಿ, ಬಿಳಿ ತುಳಸಿ ಐತಿ, ಹಾಂ ಅದ ಅದಾವ್ರಿ ಎಲ್ಲ ತುಳಸಿ. ತಿತ್ತಿ ಏನಿದೆ ಕೂಡಲಿ ಅಲ್ಲ ಇದು ತುಳಸಿ ಯಾವ್ದ್ರಿ? ಇದು ಕಾಫಿ ರೀ, ಕಾಫಿ ಹಾಂ ಕಾಫಿ ಗಿಡ ಐತ್ರಿ ಇದು. ಒಂದು 150 ಕಾಫಿ ಗಿಡ ಅದಾವ. ಒಂದು 150 ಗಿಡ ಅವ್ರಿ ಹಚ್ಕಡಿ. ಪ್ಲಾಟ್ ಎಲ್ಲ ಅದೇ ಮಾಡಿವಿ ಇಲ್ಲಿ ಒಳಗೆ ಹಚ್ಚಿಡಿ. ಇದು ಇದು ಬಾಳಿ ಒಳಗೆ ಮಾಡ್ಬೇಕಂತ ನಾವು ಬಾಳಿ ಮಾಡಲಿಲ್ಲ, ಹಿಂಗಾಗಿ ಕಾಫಿ ಗಿಡ ಐತ್ರಿ. ಅಡಿಕೆ ಹಚ್ಚದೇವ್ ರೀ, ಅದು ಅಡಿಕೆ ಸ್ಲೋ ಆಗಿ ಬೆಳೀತದ, ಇದು ಕಾಫಿ ಫಾಸ್ಟ್ ಆಗಿ ಬೆಳೀತದ. ಅದಕ್ಕಾಗಿ ಒಂದು ಮೊದಲು ಹಿಂಗೆ ದೊಡ್ಡ ಮೊದಲ ಇದು ಕಾಯಿ ಆತಾವ ಇಲ್ಲ ಅಂತೇಳಿ ಟೆಸ್ಟ್ ಮಾಡ್ಲಕ್ಕ ಎರಡು ಗಿಡ ಹಚ್ಚಿದೀವ್ರಿ ಅವ್ಲ್ಯಾವ ನೋಡ್ರಿ. ಅವು ಎರಡು ಗಿಡ ಏನಕ್ಕೆ ಇದು ನೋಡ್ರಿ, ಅಡ್ ದೊಡ್ಡ ಗಿಡ ಆಗ್ಯಾವಲ್ಲ ರೀ, ಮಣ್ಣುಗಡ ಕಾಯಿ ಆತಾವ. ಒಂದೊಂದು ಗಿಡಕ್ಕೆ ನಾಲ್ಕು ನಾಲ್ಕು ಗೊಂಚಲು ಬಿಡ್ತೈತೆ. ಅವು ಹಸಿಕಾಯಿನೇ ತೂಗದ ಒಂದು 40 kg ಮೇಲೆ ಬರ್ತಾವೆ ನೋಡ್ರಿ ಎರಡು ಗಿಡ ಕೂಡಿ. ಹಾಂ ರೀ 20 kg ಮೇಲೆ ರೀ ಆತಾವ ರೀ. ಚಲೋ ಕ್ವಾಲಿಟಿ ಆಗ್ಯಾವ. ಮಂಗಳೂರ್ದಾಗು ಬಂದಿರು, ಚಿಕ್ಕಮಂಗ್ಳೂರ್ದಾವು ನಿಂಬೆ ಪ್ಲಾಟ್ ನೋಡೋ ಸಂಬಂಧ. ಅವ್ರು ಹೇಳಿದ್ರು ನಮ್ಮಲ್ಲಿಕ್ಕಿನ ಒಂದಿನೂ ಎಣ್ಣೆ ಹೊಡೆದಿಲ್ಲ, ನಾವು ಅದು ಕೊಳ್ಳೆ ನೋಡಿಲ್ಲ, ಒಂದು ರೋಗನೂ ಇಲ್ಲ ಅಗದಿ. ಹೆಂಗಂದ್ರೆ ಸೇಬು ಹಣ್ಣು 8 kg ಇರ್ತದೆ, 8 kg ಐತ್ರಿ. ಅದು ಏನು ಗೊತ್ತಿಲ್ಲ, ನಾ ಸಂತ್ಯಾಗ ಮಾರ್ತಾರಲ್ಲ ಅಲ್ಲಿ ತೊಗೊಂಬಂದಿನ ನಾನು ಧಾರವಾಡದಾಗ ಕಾಯಿಪಲ್ಲೆ ಬಜಾರ್ದಾಗ ಮಾರ್ತಾರೆ ಬುಟ್ಟಿಯಾಗಿಟ್ಟವು. ಹಾಂ 5 rupees ಒಂದು ಅವು ಹಸಿ. ಹ್ಞೂ ರೀ ಬುಟ್ಟಿಯಾಗಿಟ್ಟು ಮಾರ್ತಾರೆ ಕಾಯಿಪಲ್ಲೆ ಮಾರಲ್ಲಿ. ಅವು 5 rupees ಒಂದು 10 rupees ಕೊಟ್ಟು ಎರಡು ತೊಗೊಂಬಂದಿದ್ದೆ. ತರ ನಾವು ಎರಡು ಒಂದೇ ತಲೆ ಹೋಗಿನಿ, ಎರಡು ಒಂದೇ ತಲೆ ನಾಟ್ಯಾವ. ಅಡಿಕೆನೇ ರೀ, ಅಡಿಕೆನೇ ರೀ ತರು. ಈಗ ಇವು ತಂದಿನಿ, ಅವು ಶುರುವಿಗೆ ಹಚ್ಚಾಳ, ನಾ ಅಡಿಕೆನೇ ತೊಗೊಂಬಂದಿನಿ. ಮತ್ತೆ ನೋಡ್ರಿ ಇದು ಇದು ಶಂಡಿ ಗುಂಬಳ ಐತಿ, ಬೂದಿ ಗುಂಬಳ ಅಂತ. ಇದಕ್ಕೆ ಕಾಯಾವೇನಪ್ಪ ಮೀಡಿಯ? ಇದು ಬೂದಿ ಗುಂಬಳ ರೀ. ಇದನ್ನು ಔಷಧ ಸಸ್ಯನೇ. ಏನ್ರಿ ಇದು ಔಷಧ ಸಸ್ಯನೇ ಬೂದಿ ಗುಂಬಳ ರೀ. ಕಾಯಿ ಇಲ್ಲ ಬಹುಶಃ. ಇದು ಬೂದಿ ಗುಂಬಳ ರೀ, ಇದಕ್ಕೆ ಶಂಡಿ ಗುಂಬಳ ಅಂತೀವಿ ನಾವು. ಇದು ಕಿಲಸಾದ ಉಸಲು ಸಿಕ್ಕಿರ್ತಾವಲ್ಲ, ಆ ಉಸಲು ಸಿಕ್ಕರೆ ಅದು ಇದು ಕುದಿಸಿ ಇದ್ರದ್ದು ಚಾ ಕುಡ್ದಂಗೆ ಕುಡಿದ್ರೆ ಅದು ಉಸಲು ಸಿಕ್ಕದು ಹೋಗ್ತದೆ. ಮತ್ತು ದನಗಳಿಗೆ ಕುದಿಸಿ ಹಾಕ್ತಾರೆ. ಆಮೇಲೆ ಇದು ಕಾಫಿನೇ ಐತ್ರಿ. ಹ್ಯಾನ್ ರೀ ಆಮೇಲೆ ಅರಿಶಿಣ ರೀ, ಅರಿಶಿಣ ಐತಿ. ಆಮೇಲೆ ಏ ಪದ್ಮನ ಇದ್ರ ಹೆಸರು ಏನು ಹೇಳಿದ್ರು? ಅಲ್ಲಿಂದ ಬದನೆ ಒಳಗೆ ಬಿಳಿ ಬದನೆ ಗಿಡ ಅದರಿ ನಮ್ಮದು, ಬೆಟ್ಟದ ಬದನೆ ಬಿಳಿ ಹೂವಿಂದು. ಎಷ್ಟೋ ಜನ ಹುಡುಕ್ಯಾಡಕತ್ತಾರ ಎಲ್ಲೆಲ್ಲೋ, ನಾ ಅಟ್ಟು ಕೊಡ್ತಾ ಇಟ್ಟು ಕೊಡ್ತಾ ಎಲ್ಲೇ ಅದೇನೋ ನಮಗೆ ನೋಡ್ರಿ ತೋರಿಸಿ ಅತ್ತಾರ. ನಮ್ಮಲ್ಲಿ ಬಿಳಿ ಬದನೆ ಐತಿ, ಅದು ಸಣ್ಣ ಕಾಯಿ ಆಗ್ತಾವ ದ್ರಾಕ್ಷಿ ಹಂಗೆ ಬಿಳಿ ಹೂವು ಆಗ್ತದ, ಅದು ತೋರಿಸ್ತೀನಿ. ಅದು ಭಾಳ ಔಷಧ ಸಸ್ಯ ರೀ. ಆಮೇಲೆ ಇದು ಹಾಂ ಅದಾವ ರೀ. ಆಮ ಇದು ನೋಡ್ರಿ ಇದು ಈಗ ಇದನ್ನು ಔಷಧ ಸಸ್ಯನೇ. ಇದಕ್ಕೆ ಕಾಡ ವೃಷ್ಟಿ ಅಂತ. ಏನು ಔಷಧ ಬರ್ತದೆ ಗೊತ್ತಿಲ್ಲ, ಒಬ್ರು ಹೇಳಿದ್ರು ಇದು ಕಾಡ ವೃಷ್ಟಿ ಇರಬೇಕ್ರಿ ಅಣ್ಣವ್ರ ಅಂದರು. ಹಚ್ಚಿ ಈಗ ಹಿಂಗೆ ಕಾಯಿ ಬರ್ತಾವ. ಹಾಂ ಕಾಡ ವೃಷ್ಟಿ ನೋಡ್ರಿ, ಹಿಂಗೆ ಕಾಯಿ ಬರ್ತಾವ. ಏನ್ರಿ ಎದ್ರದ್ರಿ? ಹಾಂ ಅದ ರೀ. ಹಾಂ ಅಲ್ಲಿಂದ ಒಂದೇ ಇದು ಸೂಜಿ ನಿಂಬೆ ಐತ್ರಿ, ಇದು ಔಷಧ ಸಸ್ಯನೇ ರೀ. ಅಲ್ಲಿಂದ ಇದು ಇದು ಥೈಲ್ಯಾಂಡದ ಕರಿಬೇವು ತಂದು ಹಚ್ಚಿನಿ ಇವನು ಇಂಥಲ್ಲಿ ತಂದು ಇಟ್ಟಾರ. ಥೈಲ್ಯಾಂಡದ ಇಂಥದ್ದು ಎಲೆ ಬಿಡ್ತೈತ್ರಿ ಇದು. ಹಾಂ ಇದು ಇದ್ರದ್ದು ತಪ್ಪಲ ದಿನ ಒಂದು ಕಡ್ಡಿ ತೊಗೊಂಡು ತಿಂದ್ರೆ ಶುಗರ್ ಕಮ್ಮಿ ಆತತ್ ಹೇಳ ಇದು. ಅದ್ರ ಸಲ ಹೆಚ್ಚಿವು ಇದು ಜಾಗನೇ ಎರಡು ತಲೆ ಚೇಂಜ್ ಮಾಡ್ಯಾರ. ಇದು ರುಜುನೆ ಆಗವಲ್ರಿ, ಬೇರೆ ಕಡೆ ಒಯ್ಯಬೇಕಾಗಿ ಆರಿ. ಹಾಂ ಇಲ್ರಿ. ಆಮೇಲೆ ಇದು ರೀ ಮೆಕೋಡೋಮಿ, ಮೆಕೋಡೋಮಿ ಅಂತ ಇರಲ್ಲ ಮೆಕೋಡೋಮಿ ರೀ ನೋಡ್ರಿ ಈಗ. ಹಾಂ ಮೆಕೋಡೋಮಿ ರೀ ಇದು. ಯಾವ ಥರ ಏನ್ರಿ ಇದು? ಇದು ಮೆಕೋಡೋಮಿ ಅಂದ್ರೆ ಇಷ್ಟು ಕಾಯಿ ಬರ್ತದ್ರಿ ಅದು. ಈ ನಮ್ಮ ತಲೆಯಾಗ ಹೆಂಗೆ ಇರ್ತದಲ್ಲ ಇದು ಮೆದಳ, ಅದೇ ಟೈಪ್ ಇರ್ತದೆ ಸೇಮ್ ನೋಡ್ಲಕ್ಕೆ. ಅದು ಮೆಕೋಡೋಮಿ ಹಾಂ ಕಾಯಿ ಆತರಿ. ಇದು ಔಷಧ ಸಸಿ. ಎಳ್ಳಿನೊಳಗೆ ನಮ್ಮಲ್ಲಿ ಒಂದು 5 ಜಾತಿ ಎಳವ. ಇದು ಬಿಳಿ ಎಳ್ಳು ಐತ್ರಿ, ಇದು 8 ಎಣ್ಣಿನ ಎಳ್ಳು ಐತಿ, ಅಂದ 5 ಎಣ್ಣಿಂದ ಐತಿ, 4 ಎಣ್ಣಿಂದ ಐತಿ, ಅಂದ ಕರಿ ಎಳ್ಳು ಐತಿ,
ಬಿಳಿ ಎಳ್ಳ ಐತಿ, ಕೆಂಪು ಎಳ್ಳ ಐತಿ, ಒಂದು 5 ಜಾತಿ ಎಳ್ಳದಾವ ನೋಡ್ರಿ. ಇದು ನಮ್ಮ ದೇಶಿ ಜವಾರಿ ಪಪ್ಪು, ಇದಕ್ಕೆ ಮಿಲಿಬಾಗ್ ಬಂದೈತಿ. ಹಾಂ, ಮಿಲಿಬಾಗ್ ಬಂದೈತಿ, ಈಗ ಹೋಗ್ಯಾದ್ರಿ ಎಲ್ಲ. ಭಾಳ ಬರ್ತೈತಿ ನೋಡ್ರಿ ಅದಕ್ಕೆ. ಹಾಂ ನಡೀರಿ, ನಾ ತೋರಿಸ್ತೀನಿ ಮುಂದೆ. ಹಾಂ ರೀ, ಇದು ಹತ್ತಿ ಗಿಡ ರೀ. ಹತ್ತಿ ಗಿಡ ಅಂದ್ರೆ ಇದು ಹತ್ತಿಕಾಯಿ ಅಂತೇಳಿ ಇದಕ್ಕೆ ಬರ್ತಾವಲ್ಲ, ಅದು ಅಲ್ರಿ. ಇದು ನಮ್ಮ ನ್ಯಾಚುರಲ್ ಹತ್ತಿ ಹಂಗಿರ್ತದೆ, ಇಂಥದೇ ಇಂಥದೇ ಇಷ್ಟಿಟ್ಟು ದಪ್ಪ ಅಂತ ತೊಳಿ ಹೊಡಿತದ. ಇದು ಭಾಳ ದೊಡ್ಡ ಹೋಗಿ. ಹಾಂ ಗಾದಿ, ಇದು ಭಾಳ ದೊಡ್ಡ ಗಿಡ ಆಗ್ತದೆ. ಇದು ಅಂದಾಜ ಒಂದು 10 ಫೂಟ್ ಹೈಟ್ ಹೋಗ್ತದೆ ರೀ, ಒಂದು 2 ಫೂಟ್ 3 ಫೂಟ್ ಪಿಂಡ್ ಬಾಡಿ ಬರ್ತದೆ. ಇದು ದೀರ್ಘಾವಧಿ ಹತ್ತಿ ರೀ, ಇದು 10-15 ವರ್ಷನೂ ಹತ್ತಿ ಗಿಡ ಬೇಕಾದ ತಾಳ್ಬೋದು. ಅದಾವೆ ಇವು ಕೆಲವೊಬ್ಬರಲ್ಲಿ ಭಾಳ ದೊಡ್ಡ ಗಿಡ ಅವ, ನಾವು ನೋಡ್ಬೇಕಂತ ಒಂದು ಎಡೆ ತಂದು ಹಚ್ಚಿವು ಬರ್ರಿ. ಆಮೇಲೆ ಅಣ್ಣ ಬರ್ರಿ, ಇಲ್ಲೊಂದು ಇನ್ನೊಂದು ತಿಲ್ಲ ಕೊಡ್ತೀನಿ, ಎಲ್ಲರೂ ಬರ್ರಿ ನೋಡಕತ್ರಿ. ಇದು ಮಾಡ್ರಿ ನೋಡ್ರಿ, ಇದು ತಿಂದ ಬಳಿಕ ಎಲ್ಲರೂ ನೀವು ಇದ್ರ ಇದು ಹೇಳ್ರಿ ನಮ್ಗೆ. ಇದು ತಿಂದ ಬಳಿಕ ಹೆಂಗೈತಿ ಹೇಳ್ರಿ ಎಲ್ಲರೂ. ಈಗ ಹಿಡೀರಿ, ಮೊದಲು ನಿಮಗೆ ಕೊಡ್ತೀನಿ. ಹಾಂ ಈಗ ತಿನ್ರಿ ನೋಡ್ರಿ, ಅದಕ್ಕೆ ಹೆಂಗೈತ್ರಿ. ಏ ಬ್ಯಾಡ್ರಿ, ನೀವು ತಿನ್ರಿ, ಇದು ಇದು ಒಡ್ ತಿನ್ರಿ ನೀವು. ಹಿಂದಗಡೆ ಏನ ಬೇಡ್ತೀರಿ ಹೊಳ್ಳಿ? ಭಾಳ ಅಂದ್ರೆ ಭಾಳ ಭಾರಿ ಐತ್ರಿ. ಭಾಳ ಗಂಟ್ಲು ಸರಳ ಆಗ್ತೈತಿ ನೋಡ್ರಿ. ನಾವು ಜಂಡು ಬಾಂಬ್ ಅಂತೀವಿ ಇದಕ್ಕೆ. ಹಾ ಬರ್ರಿ ಈಗ. ಆಮೇಲೆ ಇದು ಅಜ್ವೇನ್ ರೀ, ನೋಡಿರಲ್ಲ ಅದು. ಹಾ ಬತ್ತೀಸ್ ಮಸಾಲ ಅದು ಬೇರೆ ರೀ. ಅಲ್ಲಿ ಅದ, ಇದು ಅಜ್ವೇನ ಬಜಿ ಮಾಡ್ತಾರೆ ಅದ್ರಲ್ಲಿ, ಭಾಳ ನಂಬರ್ ಒಂದು ಬಜಿ ಆಯ್ತು. ಆಮೇಲೆ ಇದು ಕರಿ ಗುಲ್ಗಂಜಿ ರೀ, ಕರಿ ಗುಲ್ಗಂಜಿ. ಈಗ ಇಲ್ಲಿ ಐತೆ ನೋಡ್ರಿ, ಕೆಂಪು ಗುಲ್ಗಂಜಿ ಐತಿ. ಆಮೇಲೆ ಈಗ ಇದು ಇದ್ರಾಗ ಐತಲ್ಲ, ಇದು ಹಳದಿ ಗುಲ್ಗಂಜಿ ಐತಿ ಅಂದ ಅಲ್ಲಿ ಅದ ನೋಡ್ರಿ. ಅದು ಕೆಂಪ ಬಿಳಿ ಹಳದಿ ಹಸಿರ ಹೊಸು ಹಸಿರಿಲ್ಲ, ಅವು ಎಲ್ಲ ಕೂಡಿಸಿ ಲೈನ್ ಹಾಕಿದ್ರೆ ಈ ಏಕಾಟ ಒಟ್ಟು 5 ಜಾತಿ ಗುಲ್ಗಂಜಿ ಅದ. ಜವಾರಿ ಅಂಜೂರ ನೋಡ್ರಿ, ಭಾಳ ರುಚಿ ಐತಿ ಅಂಜೂರ. ಹಾಂ ಅಂಜೂರ ದೇಶಿ. ಪುನಃ ವೆರೈಟಿ ಬರ್ತೈತೆ ಆದರೆ ಅದು ಸೊಪ್ಪು ಬರ್ತೈತಿ ರೀ ಭಾಳ. ಹಾಂ ಇದು ಭಾಳ ರುಚಿ ಬರ್ತೈತಿ ರೀ, ಶುಗರ್ದಾಗ ಗೊತ್ತಿಲ್ಲ ಕಾಣಿಸ್ತಾರೆ ಅದಕ್ಕೆ. ಇದು ಮೀಡಿಯಮ್ ರುಚಿ ಬರ್ತೈತಿ ರೀ, ಕ್ವಾಲಿಟಿ ಇರ್ತೈತಿ. ಇದು ತೋಟಿ ಸಮಯ ತಿನ್ನಬೇಕು ಭಾಳ ತೋರಿ. ಇಲ್ಲಿ ಅದಾವ ನೋಡ್ರಿ, ನಾ ಪದ್ಮಣ್ಣ ಕುಡಪ್ಪ ಸು ಹಣ್ಣು ಆಗ್ಬೇಕು ರೀ. ಒಂದೇ ಗಿಡದ ಗುಬ್ಬಿ ಭಾಳ ಕಾಟಾಗ್ಯಾವ ರೀ. ನಿಮ್ಮಲ್ಲಿ ಗುಬ್ಬಿ ಹೊಡಿತಾವ್ರಿ? ಹಾಂ ಬೇಕಲ್ಲ ಅದು ಏನಾ ಹಣ್ಣಾಗಿಲ್ಲ ಗೈಲ್ ಐತೆ ನೋಡ್ತೋರಿ. ಇದು ಸೇಬು ಹಣ್ಣಿನ ಗಿಡ ರೀ, ಸೇಬು ಹಣ್ಣು ರೀ. ಹಂಗಲ್ಲಿ ಹೂ ಬಿಡ್ಲಾಕತ್ತವ ಬರ್ರಿ. ಈಗ ಇಲ್ಲಿ ಹೂ ಚಲೋ ಆಗಿ ನೋಡ್ರಿ. ಹಾಂ ಸಪ್ರಸಣ್ರಿ ಸೇಬು ಕೈಗೆ ಹೂ ಬಿಡ್ಲಾಕ. ಹಾಂ ಹೂ ಬಿಡ್ಲಾಕತ್ತ. ಹಾಂ ಅಲ್ಲಿಂದ ಇದು ನೋಡ್ರಿ, ಇದು ಚಾ ಮಾಡ್ಬೇಕ್ರಿ ಇದ್ರಲ್ಲಿ. ಎಷ್ಟು ಭಾರಿ ಚಾ ಆತತ್ತಿರಿ, ಚಾಪತ್ತಿ ಇಲ್ಲೇ ಇದೇ ಒಂದು 4 ಎಲೆ ಹೇಳ್ದೆ ಹಿಂಗೆ ಸುಳಿ ಸುತ್ತಿ ಒಗದು ಚಾ ಕುದಿಸಿ ಚಾ ಮಾಡಬೇಕು. ಈಗ ಚಾ ಮಾಡಿಸ್ತೀನಿ ಇದ್ರಲ್ಲೇ, ನೀವು ನೋಡಾಕತ್ತೀರಿ ನೀವು ಹೆಂಗಾಗ್ತದ. ಇದೇನು ಹೋಲು ಇದು ಇದ್ರಿ? ಏನು ನನಗೂ ಹೆಸರು ಗೊತ್ತಿಲ್ಲ ರೀ, ಒಟ್ಟು ಚಾಪತ್ತಿ ಐತಿವಿ ನಾವು. ಗೌಂಟಿ ಚಾ ಆತ ರೀ. ಆಮೇಲೆ ಇದು ನೋಡ್ರಿ, ಇದು ಮರಿಗೆಣಸ, ಮರಿಗೆಣಸು ಇದು ಭಾಳ ಹೈಟ್ ಹೋಗ್ಯದ. ಎಲ್ಲ ಕೂಡ 6 ತಿಂಗಳಾಯ್ತು ನಾ ಹಚ್ಚಿ. ಇದು ಹೆಂಗೆ ಮಾಡೋದು ತಲ್ಲಾಕತ್ತೀವಿ ರೀ, ಈಗ ಎಲ್ಲ ನೆಲ ಸೀಳಾಕತ್ತ ಅದಕ್ಕೆ ಫುಲ್ಲ ಬರ್ರಿ ತಳಗೆ ರೀ. ನೆಲ ಚಲೋ ಐತೆ ರೀ. ಹಾಂ ಹಾಂ ಎಲ್ಲ ಇದು ಇದು ಎಲ್ಲ ಮರಿಗೆಣಸು ಐತೆ.
ದೊಡ್ಡ ಆತ ಇದು ಇದು ರೀ ಏಲಕ್ಕಿ ಬಾಳಿ, ಏಲಕ್ಕಿ ಬಾಳಿ ಈಲಕ್ಕೆ ಬಂದಿರ್ಬೇಕು ರೀ. ಏನು ಇದ ನೋಡೋಣ ಬರ್ರಿ, ಬಂದವ್ರಿ ಈಲಕ್ಕ ಏಲಕ್ಕಿ ಬಾಳಿ ನೋಡಿರಿ. ಈಗ ಈಲಕ್ಕ ಅಂತ ನೋಡ್ರಿ, ಇಲ್ಲಿ ಇದು ನೋಡ್ರಿ, ಬನಿ ಭಾಳ ದೂರ ಐತೆ, ಅಲ್ಲಿ ಈಲಕ್ಕತ್ತ ಐತ್ರಿ. ಇಲ್ಲಿ ಏಲಕ್ಕಿ ಬಾಳಿ ಇದೊಂದು ಲೈನ್, ಏಲಕ್ಕಿ ಬಾಳೆ ಅದ್ರಿ ಒಂದು ಲೈನ್, ಜವಾರಿ ಬಾಳೆ ಅದ, ಈಗ ನಮ್ಮ ಜವಾರಿ ಪಪ್ಪಾಯ ಅದ, ಒಂದು ಲೈನ್ ಅಡಿಕೆ ಅದ, ಒಂದು ಲೈನ್ ಕಾಫಿ ಅದ, ಎಲ್ಲ ಮಿಶ್ರ ಬೆಳೆ. ಈಗ ಇದು ನೋಡ್ರಿ ಏಲಕ್ಕಿ ಮಾಡಿವಿ ಇಲ್ಲಿ ನೋಡ್ಬರ್ರಿ ನೋಡ್ರಿ, ಕಾಫಿ ಗಿಡ ನೆರಳು ಇದ್ದಲ್ಲಿ ಇದು ಇದು ಜಲ್ದಿ ನೆರಳು ಬತ್ತು ಹೆಂಗೆ ಅದ ನೆರಳಿಗೆ, ಇದಕ್ಕೆ ನೆರಳು ಇರಬೇಕ್ರಿ. ನಾವು ಈಗ ಇದು ಬಿಸಿಲು ಬಿದ್ದದ, ಇದು ನೆರಳು ಬಿದ್ದದ, ಈಗ ನಮಗೂ ಗೊತ್ತಾಯ್ತು ಇದು ಹೆಂಗೆ ಬೆಳಿಬೇಕು ಅನ್ನೋದು. ಹಾಂ ರೀ, ಏಲಕ್ಕಿ ಹಾಂ ಏಲಕ್ಕಿ ಇನ್ನ ಬಂದಿಲ್ಲ ರೀ, ಯಾಕೋ ಬರ್ಬೇಕಾಗಿತ್ತು. ಹಾಂ 2 ವರ್ಷದಿಂದ ಐತ್ರಿ, ಈಗ 2 ವರ್ಷ ಐತಿ, 3 ವರ್ಷ ಬರ್ತಾವ್ರಿ. ನಮ್ಮ ಮಾತ್ರ ಬಂದಿಲ್ಲ ರೀ, ಏನು ಆತವ್ ಇಲ್ಲಿ ಗೊತ್ತಿಲ್ಲ, ಅದಕ್ಕೆ ಮತ್ತೆ ಈಗ ಇದು ತರಿಸಿ ಬಂದಿಲ್ಲ ನೋಡ್ರಿ. ನಾ ಹೂ ಹೂ ಬರ್ತಾವಲ್ಲ ಗೊತ್ತಾರ ಎಲ್ಲರೂ. ಹಾಂ ಹಾಂ ಬರ್ಬೇಕು, ಬಂದಿಲ್ಲರಿ ಬಂದಿಲ್ಲರಿ. ಆಮೇಲೆ ಇದು ಪದ್ಮಣ್ಣ ಲೈನ್ ಇಲ್ಲ ಈಗ ಇದು ನೋಡು, ಇದು ಏಲಕ್ಕಿ ಹೆಚ್ಚಿರು ಮತ್ತೆ ಈಗ ಎಲ್ಲ ಇದು ಪ್ಲಾಟಿಗೆ ಈಗ ನೀರು ಬಿಡಬೇಕು. ಸ್ನೇಹಿತರೆ, ಇಲ್ಲಿಯವರೆಗೂ ನಿರೀಕ್ಷಿಸಿ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.